ಲಾಕ್ಡೌನ್ನಿಂದಾಗಿ ಸಾಮಾನ್ಯರ ಜೀವನ ಮಾತ್ರವಲ್ಲ ಕೆಲ ಸೆಲೆಬ್ರಿಟಿಗಳ ಜೀವನವೂ ಸಹ ಕೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದೆ ಎಂದರೆ ನಂಬಲೇಬೇಕಾಗಿದೆ ಹೌದು ಕಲಾವಿದರಿಗೂ ಸಹ ಅವರ ಕೆಲಸ ಮಾಡಿದರಷ್ಟೇ ಕೈಯಲ್ಲಿ ಹಣ ಇರುವುದು ಅವರಿಗೂ ತಿಂಗಳ ಸಂಬಳ ಬರುವುದಿಲ್ಲ ಕೆಲಸ ಇದ್ದರಷ್ಟೇ ಸಂಪಾದನೆ ಇದೀಗ ಕಳೆದ ಆರೇಳು ತಿಂಗಳುಗಳಿಂದ ಕೆಲ ಸೆಲೆಬ್ರಿಟಿಗಳು ಸಹ ಬಹಳಷ್ಟು ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಅವರಲ್ಲಿ ಈ ಖ್ಯಾತ ಸಂಗೀತ ನಿರ್ದೇಶಕ ಕೂಡ ಒಬ್ಬರು ಹಾಗಾದ್ರೆ ಆ ಸಂಗೀತ ನಿರ್ದೇಶಕ ಯಾರು ಅವರ ಪರಿಸ್ಥಿತಿ ಈಗ ಏನಾಗಿದೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇವರು ಬೇರೆ ಯಾರೂ ಅಲ್ಲ ಖ್ಯಾತ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ಹೌದು ಮಾಧ್ಯಮವೊಂದರ ಜೊತೆ ಮಾತನಾಡುತ್ತಾ ಲಾಕ್ಡೌನ್ನಲ್ಲಿ ತಾವು ಅನುಭವಿಸಿದ ಈಗಲೂ ಅನುಭವಿಸುತ್ತಿರುವ ಕಷ್ಟದ ಬಗ್ಗೆ ಹಂಚಿಕೊಂಡಿದ್ದಾರೆ ಈ ಕೊರೋನಾ ಅದ್ಯಾಕಾದರೂ ಬಂತು ಲಾಕ್ಡೌನ್ ಆದ ನಂತರ ನನಗೆ ಬಹಳ ಆರ್ಥಿಕ ಸಮಸ್ಯೆ ಎದುರಾಯಿತು ನನ್ನ ಬೈಕ್ ಮಾರುವ ಪರಿಸ್ಥಿತಿಯೂ ಬಂತು ಆದರೆ ಇದೆಲ್ಲವನ್ನು ಹೇಳಿಕೊಂಡರೆ ಯಾರೂ ಸಹ ನಂಬೋದಿಲ್ಲ ಆದರೆ ಇದೇ ವಾಸ್ತವ ಸತ್ಯ ಬಹಳ ಕಷ್ಟಪಟ್ಟೆ ಎಂದಿದ್ದಾರೆ ಲೈವ್ ಬ್ಯಾಂಡ್ ಯಾವುದೂ ಇಲ್ಲ ಲೈವ್ ಬ್ಯಾಂಡ್ ಇಲ್ಲದೆ ಸಂಪಾದನೆ ನಿಂತು ಹೋಗಿದೆ ಅದೇ ನಮಗೆ ಪ್ರಮುಖ ಆದಾಯದ ಮೂಲವಾಗಿತ್ತು ನಮಗೆ ತಿಂಗಳ ಸಂಬಳ ಅಂತ ಬರೋದಿಲ್ಲ ಕೆಲಸ ಇದ್ರೆ ದುಡ್ಡು ಇಲ್ಲದಿದ್ರೆ ಇಲ್ಲ ಪ್ರತಿ ತಿಂಗಳು ನನ್ನ ಬೈಕ್ ಇಎಂಐ ಕಟ್ಟಬೇಕಿತ್ತು ಆದರೆ ಆರ್ಥಿಕ ಸಮಸ್ಯೆಯಿಂದ ಕಟ್ಟಲಾಗದೆ ಬೈಕನ್ನೇ ಮಾರಿಕೊಂಡೆ ಲಾಕ್ಡೌನ್ ಆದ ಹೊಸದರಲ್ಲಿ ನಾನೇ ಇತರರಿಗೆ ಸಹಾಯ ಮಾಡಿದೆ ಆದರೆ ಈಗ ನನಗೆ ಯಾರಾದರೂ ಸಹಾಯ ಮಾಡಿದರೆ ಜೀವನ ಸಾಗಿಸುವಂತಾಗಿದೆ ಏಳು ತಿಂಗಳಿನಿಂದ ಲೈವ್ ಕಾರ್ಯಕ್ರಮ ನಡೆದಿಲ್ಲ ಅದೇ ಕಾರಣಕ್ಕೆ ಸಂಪಾದನೆ ನಿಂತಿದೆ ಆದಷ್ಟು ಬೇಗ ಇದೆಲ್ಲವೂ ಮುಗಿದು ಪರಿಸ್ಥಿತಿ ಮೊದಲಿನಂತಾಗಲಿ ಅನ್ನೋದೇ ನಮ್ಮ ಪ್ರಾರ್ಥನೆ ಎಂದರು ಅಷ್ಟೇ ಅಲ್ಲದೆ ಕೆಲ ದಿನಗಳ ಹಿಂದೆ ಕಾರ್ ಚಾಲನೆ ಮಾಡುತ್ತಿರುವ ವಿಡಿಯೋ ಒಂದನ್ನು ಹಂಚಿಕೊಂಡು ಈ ಆರ್ಥಿಕ ಕಷ್ಟದ ನಡುವೆ ಡ್ರೈವಿಂಗ್ ಅನ್ನು ಚೆನ್ನಾಗಿ ಕಲಿಯಬೇಕಿದೆ ಊಬರ್ ಡ್ರೈವರ್ ಆಗಲು ಎಂದು ಬರೆದು ಪೋಸ್ಟ್ ಮಾಡಿದ್ದರು ಆದರೆ ಅಂದು ಅವರ ಮಾತು ತಮಾಷೆಗಾಗಿ ಎಂದುಕೊಳ್ಳಲಾಗಿತ್ತು ಆದರೆ ಆ ಮಾತಿನ ಹಿಂದೆ ಅವರ ಕಷ್ಟದ ಸತ್ಯವಿತ್ತು ಒಟ್ಟಿನಲ್ಲಿ ಲಾಕ್ಡೌನ್ನಿಂದ ಆದ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಕಳೆದು ಹೋಗಲಿ ಎಲ್ಲರ ಜೀವನ ಸಹಜ ಸ್ಥಿತಿಗೆ ಮರಳುವಂತಾಗಲಿ ಎಂದು ಆಶಿಸೋಣ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ